ಹಲೋ ಫ್ರೆಂಡ್ಸ್, ಎಲ್ರಿಗೂ ಸ್ವಾಗತ. ಇದು ನಮ್ಮ ಇನ್ನೊಂದು ಬಿ ಡಿ ಎ ಲೇಔಟಲ್ಲಿರೋ ಪ್ರಾಪರ್ಟಿ, 30-40 ಡೈಮೆನ್ಷನ್ನು, ಈಸ್ಟ್ ಫೇಸಿಂಗು. ಗೇಟಿಂದ ಎಂಟರ್ ಆಗ್ತಾ ಇದ್ದಂಗೆ ನಿಮಗೆ ಕೆಳಗಡೆ ಫುಲ್ ಕಂಪ್ಲೀಟ್ ಕಾರ್ ಪಾರ್ಕಿಂಗಿಗೆ ಬಿಟ್ಟಿದ್ದಾರೆ, ನೀವು ನೋಡ್ತಾ ಇರ್ಬೋದು. ಈ ಮನೆಯಲ್ಲಿ ಲಿಫ್ಟ್ ಪ್ರಾವಿಷನ್ ಕೂಡ ಇದೆ, ಹಾಗೆ ಕಂಪ್ಲೀಟ್ ಕಾರ್ ಪಾರ್ಕಿಂಗ್ ಬಿಟ್ಟಿರೋದ್ರಿಂದ ನಿಮಗೆ ಆರಾಮಾಗಿ ಒಂದು 3-4 ಕಾರ್ಸ್ ಈಸಿಯಾಗಿ ಅಕಾಮಿಡೇಟ್ ಮಾಡ್ಬೋದು. ವಾಟರಿಗೆ ಬೋರು ಕಾವೇರಿ ಎರಡೂ ಕೂಡ ಪ್ರಾವಿಷನ್ ಕೊಟ್ಟಿದ್ದಾರೆ. ವಾಟರ್ಗೆ ಯಾವುದೇ ರೀತಿ ತೊಂದರೆ ಇಲ್ಲ, ನೀವು ನೋಡ್ತಾ ಇರ್ಬೋದು. ಒಳ್ಳೆ ತುಂಬ ಡೆವಲಪ್ಡ್ ಆದ ಏರಿಯಾದಲ್ಲಿದೆ. ಬನ್ನಿ ಈಗ ಫಸ್ಟ್ ಫ್ಲೋರಿಗೆ ಹೋಗಿ ಮನೆ ಹೇಗಿದೆ ಅಂತ ನೋಡೋಣ. ನೀವು ನೋಡಿ ಮನೆ ಎಲಿವೇಷನ್ ಈ ರೀತಿ ನೋಡೋಕೆ ಸಿಗತ್ತೆ, ನೀವು ನೋಡ್ತಾ ಇರ್ಬೋದು. ಮೇಲ್ಗಡೆ ಎಂಟರ್ ಆಗ್ತಾ ಇದ್ದಂಗೆ ನಿಮಗೆ ಈಸ್ಟ್ ಫೇಸಿಂಗಲ್ಲೇ ಮೇನ್ ಡೋರ್ ಕೂಡ ಇದೆ, ನೀವು ನೋಡ್ತಾ ಇರ್ಬೋದು. ಇನ್ನೂ ಮೇನ್ ಡೋರ್ ಫಿಕ್ಸ್ ಆಗಿಲ್ಲ, ಸೊ ಇದು ಬಂದು ಅಂಡರ್ ಕನ್ಸ್ಟ್ರಕ್ಷನ್ ಪ್ರಾಪರ್ಟಿ. ಇನ್ನೂ 1-1.5 ಮಂತ್ಸ್ ಆಗುತ್ತೆ ಕಂಪ್ಲೀಟ್ ಆಗೋಕ್ಕೆ. ಒಳಗೆ ಎಂಟರ್ ಆಗ್ತಾ ಇದ್ದಂಗೆ ನಿಮಗೆ ಟಿ ವಿ ಯೂನಿಟ್ ನೋಡ್ಲಿಕ್ಕೆ ಸಿಗುತ್ತೆ. ಲಿವಿಂಗ್ ಏರಿಯಾ ನೀವು ನೋಡ್ತಾ ಇರ್ಬೋದು. ಆಗಲೇ ಹೇಳ್ದಂಗೆ ಇದು ಇನ್ನೂ ಅಂಡರ್ ಕನ್ಸ್ಟ್ರಕ್ಷನ್ ಪ್ರಾಪರ್ಟಿ, ಇನ್ನೂ 1-1.5 ಮಂತ್ಸ್ ಮೇಲಾಗತ್ತೆ. ಇಲ್ಲಿ ಸ್ಟೋರೇಜ್ಗೆ ಅಂತ ಒಂದು ಸ್ಪೇಸ್ನ ಪ್ರಾವಿಷನ್ ಮಾಡಿದ್ದಾರೆ, ವೇಸ್ಟ್ ಆಗಬಾರ್ದು ಅಂತ ಹೇಳಿ. ಸ್ಟೋರೇಜ್ ಸ್ಪೇಸ್ ಪಕ್ಕದಲ್ಲೇ ನಿಮಗೆ ಲಿಫ್ಟ್ ಪ್ರಾವಿಷನ್, ಕೆಳಗಡೆಯಿಂದ ಏನು ತೋರಿಸಿದೆ ಆ ಲಿಫ್ಟ್ ಪ್ರಾವಿಷನ್ ಬರುತ್ತೆ. ಹಾಗೆ ನಿಮಗೆ ಲಿವಿಂಗ್ ಏರಿಯಾ ಹಿಂದೆಗಡೆನೇ ಅಟ್ಯಾಚ್ಡ್ ಕಿಚನ್ ಮತ್ತು ಡೈನಿಂಗ್ ಏರಿಯಾ ಸ್ಪೇಸ್ ಬರುತ್ತೆ. ನೋಡ್ತಾ ಇರ್ಬೋದು ನೀವು, ಎಲ್ ಶೇಪ್ಡ್ ಮಾಡೆಲ್ ಆರ್ ಕಿಚನ್ ಬರುತ್ತೆ ವಿತ್ ಎನ್ ನಂಬರ್ ಆಫ್ ಸ್ಟೋರೇಜ್ ಫೆಸಿಲಿಟೀಸ್. ಮತ್ತು ನಿಮಗೆ ಆಚೆ ಕಡೆ ಯುಟಿಲಿಟಿ ಕೂಡ ಪ್ರಾವಿಷನ್ ಮಾಡಿದ್ದಾರೆ, ನೀವು ನೋಡ್ತಾ ಇರ್ಬೋದು. ಹಾಗೆ ಅಟ್ಯಾಚ್ಡ್ ಡೈನಿಂಗ್ ಪಕ್ಕದಲ್ಲೇ ನಿಮಗೆ ಫಸ್ಟ್ ಬೆಡ್ರೂಮ್ ನೋಡ್ಲಿಕ್ಕೆ ಸಿಗತ್ತೆ. ಕಬರ್ಡ್ಸು ಮತ್ತು ನಿಮಗೆ ಎಲ್ಲ ಪ್ರಾವಿಷನ್ ಮಾಡಿದ್ದಾರೆ. ಅಟ್ಯಾಚ್ಡ್ ವಾಶ್ರೂಮ್ ಕೂಡ ಪ್ರಾವಿಷನ್ ಮಾಡಿದ್ದಾರೆ, ನೀವು ನೋಡ್ತಾ ಇರ್ಬೋದು. ಇಲ್ಲಿ ಹೇಳ್ದಂಗೆ ಇದನ್ನು ಅಂಡರ್ ಕನ್ಸ್ಟ್ರಕ್ಷನ್ ಪ್ರಾಪರ್ಟಿ ಆಗಿರೋದ್ರಿಂದ ವರ್ಕರ್ಸ್ ಎಲ್ಲ ಇಲ್ಲೇ ಇದ್ದಾರೆ, ಸೊ ಅದಕ್ಕೋಸ್ಕರ ಅವರ ಥಿಂಗ್ಸ್ ಎಲ್ಲ ಅಲ್ಲೇ ಫಸ್ಟ್ ರೂಮಲ್ಲೇ ಇದೆ. ನೀವು ನೋಡ್ತಾ ಇರ್ಬೋದು ಇದು ದೇವ್ರ ಮನೆ ಬರುತ್ತೆ. ಹಂಗೆ ಇದು ಕಂಪ್ಲೀಟ್ ದೇವ್ರ ಮನೆ ಕೊಟ್ಟಿದ್ದಾರೆ. ಬನ್ನಿ ಈಗ ನೆಕ್ಸ್ಟ್ ಫ್ಲೋರಿಗೆ ಹೋಗಿ ಸೆಕೆಂಡ್ ಬೆಡ್ರೂಮ್ನ ನೋಡೋಣ. ವಿಂಡೋಸು ಡೋರ್ಸ್ಗೆ ಎಲ್ಲ ಕಡೆ ಟೀ ಕುಡ್ನ ಹಾಕಿದ್ದಾರೆ, ನೀವು ನೋಡ್ತಾ ಇರ್ಬೋದು. ತುಂಬಾ ಒಳ್ಳೆ ಕ್ವಾಲಿಟಿಯಲ್ಲಿ ಬಿಲ್ಟಪ್ ಆಗಿದೆ. ಮೇಲ್ಗಡೆ ನೀವು ನೋಡ್ತಾ ಇರ್ಬೋದು ಲಿವಿಂಗಲ್ಲೂ ಕೂಡ ವುಡ್ ವರ್ಕ್, ಫಾಲ್ ಸೀಲಿಂಗ್ ವರ್ಕ್ ಎಲ್ಲ ಮಾಡಿದ್ದಾರೆ. ಹಾಗೆ ನೀವು ಇದು ನೋಡ್ತಾ ಇದ್ದೀರಾ, ಕೆಳಗಡೆ 2 ಫ್ಲೋರಿಂಗ್ಸ್ ಓಪನ್ ಸ್ಪೇಸ್ ಬಿಟ್ಟಿದ್ದಾರೆ. ಬನ್ನಿ ಈಗ ಫಸ್ಟ್ ಬೆಡ್ರೂಮ್ ಒಳಗೆ ಹೋಗೋಣ. ಬೆಡ್ರೂಮ್ ಒಳಗೆ ಎಂಟರ್ ಆಗ್ತಾ ಇದ್ದಂಗೆ ನಿಮಗೆ ಕಾಟ್ ಆಗಿರ್ಬೋದು, ಡ್ರೆಸ್ಸಿಂಗ್ ಯೂನಿಟ್ ಆಗಿರ್ಬೋದು, ಟಿ ವಿ ಯೂನಿಟ್ ಆಗಿರ್ಬೋದು, ಸ್ಟಡಿ ಯೂನಿಟ್ಟು, ಹಾಗೆ ನಿಮಗೆ ವಾಶ್ರೂಮು ಕೂಡ ಇದ್ರ ಒಳಗಡೆ ಪ್ರಾವಿಷನ್ ಮಾಡಿದರೆ ನೀವು ನೋಡ್ತಾ ಇರ್ಬೋದು. ಒಂದು ಯುನೀಕ್ ಆದ ಐಡಿಯಾ. ಹಿಂಗೆ ಮೇಲ್ಗಡೆ ಪಿ ಒ ಪಿ ವರ್ಕ್ ಕೂಡ ಮಾಡಿದ್ದಾರೆ, ನೀವು ನೋಡ್ತಾ ಇರಬಹುದು. ಫಾಲ್ ಸೀಲಿಂಗ್ ವರ್ಕ್ಸು. ಹಾಗೆ ಇಲ್ಲಿ ಎಲಿವೇಷನ್ ಹತ್ರ ನಿಮಗೆ ಒಂದು ಬಾಲ್ಕನಿ ರೀತಿ ಬರುತ್ತೆ, ಎರಡಕ್ಕೂ ರೂಮ್ಗೆ ಯುಟಿಲೈಸ್ಡ್ ಆಗಿ. ನೀವು ನೋಡ್ತಾ ಇರ್ಬೋದು ಸುತ್ತಮುತ್ತ ಒಳ್ಳೆ ಡೆವಲಪ್ಡ್ ಆದ ಏರಿಯಾ. ಒಂದೊಳ್ಳೆ ಏರಿಯಾದಲ್ಲಿ ಪೀಸ್ಫುಲ್ ಆಗಿ ಇರಬೇಕು ಅಂತ ಇರೋರಿಗೆ ತುಂಬ ಒಳ್ಳೆ ಆಪ್ಷನ್ನು. ನೋಡಿ ಇಲ್ಲೂ ಕೂಡ ನಿಮಗೆ ಟಿ ವಿ ಯೂನಿಟ್ ಮಾಡಿದ್ದಾರೆ, ಇದು ಕೂಡ ಒಂದು ಫ್ಯಾಮಿಲಿ ಸಿಟೌಟ್ ಟೈಮಾಗಿ ಯೂಸ್ ಮಾಡ್ಕೊಬೋದು. ಹಾಗೆ ಇದು ನಿಮ್ಮ ನೆಕ್ಸ್ಟ್ ಬೆಡ್ರೂಮು, ಇದು ಮಾಸ್ಟರ್ ಬೆಡ್ರೂಮ್ ಬರುತ್ತೆ. ನೀವು ನೋಡ್ತಾ ಇದ್ದೀರಾ ಆಗಲೇ ಹೇಳ್ದಂಗೆ ಟಿ ವಿ ಯೂನಿಟ್ ಆಗಿರ್ಬೋದು, ಮೇಲ್ಗಡೆ ಫಾಲ್ ಸೀಲಿಂಗ್ ವರ್ಕ್ಗಳಾಗಿರ್ಬಹುದು, ವುಡ್ ವರ್ಕಲ್ಲೇ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಹಾಗೆ ಮ್ಯಾಚಿಂಗ್ ಆಗಿ ಸ್ಲೈಡಿಂಗ್ ಡೋರ್ ವಾರ್ಡ್ರೋಬ್ಸು ಎಲ್ಲ ಬ್ಯೂಟಿಫುಲ್ ಆಗಿ ಮಾಡಿಕೊಟ್ಟಿದ್ದಾರೆ, ನೀವು ನೋಡ್ತಾ ಇರ್ಬೋದು. ಎಲ್ಲ ಹೆವಿ ಗೇಜ್ಡ್ ಮೆಟೀರಿಯಲ್ಸ್ ಹಾಕಿ ಮಾಡಿದ್ದಾರೆ. ಹಾಗೆ ನಿಮಗೆ ಈ ರೂಮಲ್ಲೂ ಕೂಡ ಅಟ್ಯಾಚ್ಡ್ ವಾಶ್ರೂಮ್ ಇದೆ, ವೆಟ್ಟು ಮತ್ತು ಡ್ರೈನ ಸಪ್ರೇಟ್ ಮಾಡ್ಕೋಬೋದು, ಆ ರೀತಿ ಪ್ರಾವಿಷನ್ನ ಮಾಡಿಕೊಡ್ತಾರೆ, ನೋಡ್ತಾ ಇದ್ದೀರಾ. ಬನ್ನಿ ಈಗ ನೆಕ್ಸ್ಟ್ ಫ್ಲೋರಿಗೆ ಹೋಗೋಣ. ಇದು ಇನ್ನೂ ಅಂಡರ್ ಕನ್ಸ್ಟ್ರಕ್ಷನ್ ಪ್ರಾಪರ್ಟಿ ಆಗಿರುತ್ತೆ. ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಇನ್ನೂ ಅಂಡರ್ ಕನ್ಸ್ಟ್ರಕ್ಷನ್ ಪ್ರಾಪರ್ಟಿಯಲ್ಲೇ ನಾನು ತೊಗೊಳ್ಳೋ ಮನೇನ ನೋಡಿ
ಯಾವ ಥರ ಕನ್ಸ್ಟ್ರಕ್ಷನ್ ಮಾಡಿ ತೊಗೋತಾರೆ ಅನ್ನೋದೆಲ್ಲ ನೋಡಿ ಮನೆ ತೊಗೋಬೇಕು ಅನ್ನೋರು ಅದಕ್ಕೆ ಈ ಮನೆ ಒಂದು ಬೆಸ್ಟ್ ಆಪ್ಷನ್ ಆಗುತ್ತೆ ಅವ್ರಿಗೆ. ಈ ಫ್ಲೋರ್ನಲ್ಲೂ ಕೂಡ ಎರಡು ರೂಮ್ನ ಪ್ರಾವಿಷನ್ ಮಾಡಿದ್ದಾರೆ, ನೀವು ನೋಡ್ತಾ ಇರ್ಬೋದು. ನಿಮಗೆ ಲಿಫ್ಟ್ ಟಾಪ್ ಫ್ಲೋರ್ವರೆಗೂ ಬರುತ್ತೆ. ಇದನ್ನ ನಿಮಗೆ ಜಿಮ್ ರೂಮ್ ಆಗೋ ಇಲ್ಲ ಹೋಮ್ ಥಿಯೇಟರ್ ಆಗೋ ಕನ್ವರ್ಟ್ ಮಾಡ್ಕೊಬೋದು. ಇದಕ್ಕೂ ಕೂಡ ಒಂದು ಅಟ್ಯಾಚ್ಡ್ ವಾಶ್ರೂಮ್ನ ಕೊಟ್ಟಿದ್ದಾರೆ, ನೀವು ನೋಡ್ತಾ ಇದ್ದೀರಾ. ತುಂಬಾ ಸ್ಪೇಷಿಯಸ್ ಆದ ರೂಮು. ಅಲ್ಲೇ ಹೇಳ್ದಂಗೆ ಇದನ್ನು ಹೋಮ್ ಥಿಯೇಟರ್ ಆಗಿ ಕೂಡ ಕನ್ವರ್ಟ್ ಮಾಡ್ಕೊಬೋದು. ಇದು ನಿಮಗೆ ಇನ್ನೊಂದು ರೂಮ್ ಬರುತ್ತೆ, ಕ್ಲೀನಿಂಗ್ ನಡೀತಾ ಇದೆ, ಸೊ ಅದಕ್ಕೋಸ್ಕರ ಇಲ್ಲೂ ನೀವು ನೋಡ್ತಾ ಇರ್ಬೋದು ಎಲ್ಲ ಕಡೆ ಟಿ ವಿ ಯೂನಿಟ್ಸು ಮತ್ತು ಫಾಲ್ ಸೀಲಿಂಗ್ ವರ್ಕು ವುಡ್ ವರ್ಕಲ್ಲಿ. ಹಾಗೆ ನಿಮಗೆ ಕಬರ್ಡ್ಸ್ಗಳು, ಡ್ರೆಸ್ಸಿಂಗ್ ಯೂನಿಟ್ ಆಗಿರ್ಬೋದು, ಅಟ್ಯಾಚ್ಡ್ ವಾಶ್ರೂಮು, ಎಲ್ಲ ರೂಮ್ಸ್ಗಳಲ್ಲೂ ಪ್ರಾವಿಷನ್ ಮಾಡಿದ್ದಾರೆ, ನೋಡ್ತಾ ಇದ್ದೀರಾ. ನೋಡಿ ಈ ರೂಮಲ್ಲಿ, ಈ ಫ್ಲೋರ್ನಲ್ಲೂ ಕೂಡ ನಿಮಗೆ ಒಂದು ಅಟ್ಯಾಚ್ಡ್ ಬಾಲ್ಕನಿ ಇದೆ. ಇದು ಸ್ಪೇಷಿಯಸ್ ಆದ ಬಾಲ್ಕನಿ, ಇದು ಕಂಪೇರ್ ಮಾಡಿಕೊಂಡ್ರೆ ನಿಮಗೆ ಟೋಟಲ್ 5 BHK ಬರುತ್ತೆ ಈ ಮನೆಯಲ್ಲಿ. ಒಂದೊಳ್ಳೆ ಡೀಸೆಂಟ್ ನಂಬರ್ ಆಫ್ 6 to 8 ಮೆಂಬರ್ಸ್ ಇರೋ ಫ್ಯಾಮಿಲಿಗೆ ತುಂಬ ಒಳ್ಳೆ ಮನೆ ಇದು, ನೋಡ್ತಾ ಇದ್ದೀರಾ. ನಿಮಗೆ ಇದು ಕಂಪ್ಲೀಟ್ ಟೆರೆಸ್ ಬರುತ್ತೆ ವಿತ್ ಟ್ಯಾಂಕ್ ರೂಮ್ ಮತ್ತು ಸ್ಟೋರೇಜು, ಮತ್ತು ನಿಮಗೆ ಸ್ಟೋರೇಜ್ ಪಕ್ಕದಲ್ಲೇ ನಿಮಗೆ ಲಿಫ್ಟ್ ರೂಮ್ ಕೂಡ ಪ್ರಾವಿಷನ್ ಮಾಡಿದ್ದಾರೆ, ನೀವು ನೋಡ್ತಾ ಇದ್ದೀರಾ. ಇದು ನಿಮಗೆ ಟೆರೆಸ್ ಬರುತ್ತೆ. ತುಂಬಾ ಡೆವಲಪ್ಡ್ ಆದ ಏರಿಯಾ, ನೀವು ನೋಡ್ತಾ ಇದ್ದೀರಾ. 3 crore 60 lakh ಕೋಟಿಂಗ್ ಪ್ರೈಸ್ ಇದೆ, ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. ದಯವಿಟ್ಟು ಇಂಟ್ರೆಸ್ಟ್ ಇರೋರು ಕೆಳಗಡೆ ಕೊಟ್ಟಿರೋ ಕಾಂಟ್ಯಾಕ್ಟ್ ನಂಬರ್ಗೆ ಕಾಲ್ ಮಾಡಿ ನಮ್ಮ ಚಾನಲ್ನ ಹೀಗೆ ನೋಡ್ತಾ ನಮ್ಮ ವಿಡಿಯೋನ ಸಪೋರ್ಟ್ ಮಾಡ್ತಾ ಇರಿ. ಎಲ್ರಿಗೂ ಧನ್ಯವಾದ.